ಇದು ನಮ್ಮ ಪಕ್ಷದ ನಿಲುವು ಇದನ್ನ ವಿಧಾನಸಭೆಯಲ್ಲಿ ಚರ್ಚೆ ಮಾಡೋಣ ರಾಜಕೀಯಕ್ಕೋಸ್ಕರ ಇಂತ ವಿಚಾರಗಳನ್ನು ಜೀವಂತವಾಗಿ ಇಡ್ತಿದ್ದಾರೆ ಅಂತ ಹಾಗಾದ್ರೆ ಅದರಲ್ಲಿ ಎರಡನೇ ಮಾತೇ ಇಲ್ಲ ಇಲ್ಲೇ ನೋಡಿದೆ ಇಲ್ಲೇ ನೋಡಿದೆ ನಾನು ಅದು ಹೇಳಿಬಿಡ್ತೀನಿ ನಿಮಗೆ ಬಹಳ ವಿಷಯ ಇದೆ ಚರ್ಚೆ ಮಾಡೋಕೆ ಅಸೆಂಬ್ಲಿನಲ್ಲಿ ನೀವು ಕೇಳಿದ್ದಕ್ಕೆ ಹೇಳ್ತಾ ಇದ್ದೀನಿ ಇಲ್ಲಿ ಪ್ರಶ್ನೆ ಯಾಕೆ ನಾನು ಇವನ್ನೆಲ್ಲ ಕಲೆಕ್ಟ್ ಮಾಡಿದೆ ಹಿಂದೂ ಮುಸಲ್ಮಾನ್ ಹೆಣ್ಣುಮಕ್ಕಳು ಒಟ್ಟಿಗೆ ಹೋಗ್ತಾ ಇದ್ದಾರೆ ಇಲ್ಲಿ ಒಂದು ಕಡೆ ಏನು ಹೇಳ್ತಾರೆ ಮಜಾ ಇದೆ ನೀವು ಹೇಳಿದ್ರಲ್ಲ ರಾಜಕೀಯ ಅಂತೇಳಿ ನಿಜಾ ಬಿಕ್ಕಟ್ಟಿನಲ್ಲಿ ಕಾಂಗ್ರೆಸ್ ಜೆ ಡಿ ಎಸ್ ಪಕ್ಷ ಹೇಳಿದ್ರಲ್ಲ ಪ್ರಶ್ನೆ ಬರೆದಿದ್ದೀರಿ ಇಲ್ಲಿ ಇದು ರಾಜಕೀಯದ ಮತಕ್ಕೋಸ್ಕರವಾಗಿ ರಾಜಕೀಯದ ಮತಕ್ಕೋಸ್ಕರವಾಗಿ ನಡೀತಾ ಇರೋದಷ್ಟೆ ಇದು ಪಾಪ ಕೆಲವರು ಮಾತಾಡೋಕ್ಕೂ ಭಯ ಈಗ ಭಯ ಈಗ ಮಾತಾಡೋದಕ್ಕೆ ಪಾಪ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಭಾಳ ಭಯ ಕಾಂಗ್ರೆಸ್ಸು ಜೆ ಡಿ ಎಸ್ಗೆ ಇಲ್ಲಿ ಬರೆದಿದ್ದಾರೆ ಅಂದರೆ ಇದಲ್ಲಿಗೆ ರಾಜಕೀಯಕ್ಕೋಸ್ಕರವಾಗಿ ಈ ವಿಷಯಗಳನ್ನು ಇದು ಹಿಜಾಬ್ ಪರ ನಿಂತರೆ ಹಿಂದೂ ಮತ ಬಿ ಜೆ ಪಿಗೆ ವಾಲಿದ್ದಾರೆ ಎಂಬ ಚಿಂತೆ ಬಿ ಜೆ ಪಿ ಎಸ್ ಡಿ ಪಿ ನೇರ ಹೇಳಿಕೆ ಸಮರ ಹಿಜಾಬ್ ಬಿಕ್ಕಟ್ಟಿನಲ್ಲಿ ಕಾಂಗ್ರೆಸ್ಸು ಜೆ ಡಿ ಎಸ್ ಪಕ್ಷ ಇದು ಬಿಕ್ಕಟ್ಟಿರೋದು ಪಕ್ಷಗಳಿಗಲ್ಲ ಈ ನಾಡಿನ ಸಾಮರಸ್ಯದ ಬಿಕ್ಕಟ್ಟಿದು ಸಾಮರಸ್ಯದ ಬಿಕ್ಕಟ್ಟು ಇದನ್ನು ಸರಿಪಡಿಸಬೇಕು ಅನ್ನೋದು ಈಗ ನನಗೆ ಗೊತ್ತಿಲ್ಲ ಹೈಕೋರ್ಟ್ನಲ್ಲಿ ಇದರಲ್ಲಿ ಕಾಣದ ಕೈಗಳು ಇದೆ ಅಂತಕ್ಕಂಥದ್ದನ್ನು ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾರೆ ಆ ಕಾಣದ ಕೈಗಳು ಯಾವುದು ಅಂತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅದನ್ನು ಹೊರಗೆ ತರ್ತಕ್ಕಂಥ ಯಾರು ಹೆಚ್ಚಿಗೆ ಅದಕ್ಕೆ ಬೆಂಬಲ ಕೊಟ್ಟಿದ್ದಾರೆ ಇದು ಯಾಕೆ ಬಂತು ಈ ಸಬ್ಜೆಕ್ಟು ಸರ್ಕಾರದ ಜವಾಬ್ದಾರಿ ಜನತೆ ಮುಂದೆ ಇಡ್ತಕ್ಕಂಥ ಶಿಕ್ಷಣ ಸಚಿವರು ಮತ್ತು ಕಾನೂನು ಸಚಿವರು ಹೇಳ್ತಾರೆ ಒಂದು ವೇಳೆ ಪರೀಕ್ಷೆಗೆ ವಿದ್ಯಾರ್ಥಿಗಳು ಹಾಜರಾಗಿಲ್ಲ ಅವ್ರಿಗೋಸ್ಕರ ಮತ್ತೊಮ್ಮೆ ಪರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ನಾವು ಇದನ್ನೇ ಪ್ರತಿಷ್ಠೆ ಬಿಡಿ ಅಂತಕ್ಕಂಥದ್ದನ್ನು ಹೇಳೋದು ನಾನು ಈ ಪ್ರತಿಷ್ಠೆಯನ್ನು ಬಿಡಿ ಮಂತ್ರಿಗಳು ಮಾತನಾಡಬೇಕಾದ್ರೆ ನಿಮ್ಮ ಜವಾಬ್ದಾರಿ ಒಂದು ಸಮಾಜದ ಪರವಾಗಲ್ಲ ಮಂತ್ರಿಗಳ ಜವಾಬ್ದಾರಿ ಸರ್ಕಾರದ ಜವಾಬ್ದಾರಿ 6.5 ಕೋಟಿ ಜನತೆಯನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಪ್ರಮಾಣವಚನ ಯಾವ ಹೆಸರಿನಲ್ಲಿ ತಗೋತೀರಿ ಏನಂತ ತಗೋತೀರಿ ಪ್ರಮಾಣವಚನ ನೀವು ಮಂತ್ರಿಗಳಾಗಿ ಸರ್ಕಾರ ರಚನೆ ಮಾಡಬೇಕಾದ್ರೆ ಏನು ಪ್ರಮಾಣ ತಗೋತೀರಿ ನಿಮ್ಮ ಪಕ್ಷದಲ್ಲಿ ನೀವು ಏನು ಬೇಕೋ ಚರ್ಚೆ ಮಾಡಿ ನಿಮ್ಮ ಪಕ್ಷದ ಅಧ್ಯಕ್ಷಗಳು ಹೊರಗಡೆ ಏನು ಬೇಕಾದರೂ ಹೇಳಿ ಜವಾಬ್ದಾರಿ ಸ್ಥಾನದಲ್ಲಿ ಮಂತ್ರಿಯಾಗಿ ಕೆಲಸ ಮಾಡೋರು ಕೆಲವು ಹೇಳಿಕೆ ಕೊಡಬೇಕಾದ್ರೆ ಅವರಿಗೆ ಇತಿಮಿತಿ ಇಟ್ಕೊಳ್ತಕ್ಕಂಥದ್ದು ಈ ಒಂದು ದೇಶದ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಪವರ್ಸ್ ಏನಿದೆ ಅದಕ್ಕೆ ಎಲ್ಲೂ ಯಾವುದೇ ರೀತಿ ಅಪಚಾರ ಆಗದೇ ಇರತಕ್ಕಂಥ ರೀತಿಯಲ್ಲಿ ನಿಮ್ಮ ಜವಾಬ್ದಾರಿಯನ್ನು ನಿರ್ವಹಿಸಬೇಕು ಅನ್ನೋದನ್ನೇ ನಾನು ಸರ್ಕಾರಕ್ಕೆ ಹೇಳೋದು ಇದು ಸುದೀರ್ಘವಾಗಿ ಬ್ರದರ್ ಸುದೀರ್ಘವಾಗಿ ಭಾಳ ಚರ್ಚೆ ಮಾಡೋದಿದೆ ಅದಕ್ಕೋಸ್ಕರಲೇ ಇದನ್ನು ನಿಲುವಳಿ ಸೂಚನೆ ಮಂಡನೆ ಮಾಡಿದ್ದೇನೆ ನಾನು ಯಾವುದೇ ಕಾರಣಕ್ಕೂ ಇಲ್ಲಿ ಯಾವುದೇ ರಾಜ ಇಲ್ಲ ಯಾರಿಗೂ ಹೆದರ್ತಕ್ಕಂಥದ್ದಿಲ್ಲ ಸತ್ಯ ಏನಿದೆ ನಮ್ಮ ಜವಾಬ್ದಾರಿ ಏನಿದೆ ನಮ್ಮ ನಾಡು ಯಾವೊಂದು ನಾಡಗೀತೆಯಲ್ಲೇ ಬರೆದಿದ್ದಾರೆ ಇವತ್ತು ಸರ್ವ ಜನಾಂಗದ ಶಾಂತಿಯ ತೋಟ ಅಷ್ಟೇ ಅಲ್ಲ ಹಿಂದೂ ಕ್ರೈಸ್ತ ಮುಸಲ್ಮಾನ ಜೈನ ಪಾರ್ಸಿ ಹೇಳಿದಿರುವ ಉದ್ಯಾನವನ ಅಂತ ಇದು ಈ ಒಂದು ರಾಜ್ಯದಲ್ಲಿರ್ತಕ್ಕಂಥ ಆ ಒಂದು ವಾತಾವರಣ ಏನಿತ್ತು ಅದು ಹಾಳಾಗಬಾರ್ದು ಅಂತಕ್ಕಂಥದ್ದು ಚರ್ಚೆ ಮಾಡ್ತೀನಿ ಭಾಳ ವಿಷಯ ಚರ್ಚೆ ಮಾಡ್ತಕ್ಕಂಥವನಿದ್ದೆ ಇದು ನಮ್ಮ ಸ್ಟ್ಯಾಂಡ್